ರಂಗಸ್ವಾಮಿ ಕೊಲೆ ಪ್ರಕರಣ. ದರ್ಶನ್ ಸೇರಿ 17 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ. ತನಿಖೆ ಮುಗಿದ ತಕ್ಷಣ ಚಾರ್ಜ್ ಶೀಟ್ ಸಲ್ಲಿಕೆಗೆ ನಿರ್ಧಾರ. ತನಿಖೆ ನಡೀತಾ ಇದೆ. ತನಿಖೆ ಮುಗಿದ ತಕ್ಷಣ ದೋಷಾರೋಪಣೆ ಪಟ್ಟಿ ಸಲ್ಲಿಸಲಾಗುತ್ತೆ. ನಗರ ಪೊಲೀಸ್ ಆಯುಕ್ತ ದಯಾನಂದ ಹೇಳಿಕೆ ಕೊಟ್ಟಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ. ಕೊಲೆಗೆ ಪ್ರಕರಣ ತನಿಖೆ ನಡೀತಾ ಇದೆ. ಅದರಲ್ಲಿ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡ್ತಾ ಇದ್ದೀವಿ ಮತ್ತು ತನಿಖೆ ನಂತರ ಅದರ ಚಾರ್ಜ್ ಶೀಟ್ ಅನ್ನು ಕೊಲೆಗೆ ಪ್ರಕರಣ ತನಿಖೆ ನಡೀತಾ ಇದೆ. ಅದರಲ್ಲಿ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡ್ತಾ ಇದ್ದೀವಿ ಮತ್ತು ತನಿಖೆ ನಂತರ ಅದರ ಚಾರ್ಜ್ ಶೀಟ್ ಅನ್ನು ಕೊಲೆಗೆ ಪ್ರಕರಣ ತನಿಖೆ ನಡೀತಾ ಇದೆ. ಅದರಲ್ಲಿ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡ್ತಾ ಇದ್ದೀವಿ ಮತ್ತು ತನಿಖೆ ನಂತರ ಅದರ ಚಾರ್ಜ್ ಶೀಟ್ ಅನ್ನು ಕೊಲೆಗೆ ಪ್ರಕರಣ ತನಿಖೆ ನಡೀತಾ ಇದೆ. ಅದರಲ್ಲಿ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡ್ತಾ ಇದ್ದೀವಿ ಮತ್ತು ತನಿಖೆ ನಂತರ ಅದರ ಚಾರ್ಜ್ ಶೀಟ್ ಅನ್ನು. ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.